ಕರ್ನಾಟಕ ಮತ್ತೊಂದು ಪಾಕಿಸ್ತಾನ ಆಗ್ತದೆ ಮತ್ತೊಂದು ಶ್ರೀಲಂಕಾ ಆಗ್ತದೆ ಸರ್ಕಾರಿ ನೌಕರದಾರ ಪಗಾರ ಕೊಡ್ಲಿಕ್ಕೆ ಹಣ ಇರುವುದಿಲ್ಲ ಅಭಿವೃದ್ಧಿಗೆ ಹಣ ಅಂತರೂ ಇಲ್ಲೇ ಇಲ್ಲ ನಿನ್ನೆ ನೋಡ್ರಿ ವಿದ್ಯುತ್ ಇಲಾಖೆದ 23,000 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಆರ್ಥಿಕ ಇಲಾಖೆಯವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಬಸ್ಸುಗಳ ಪರಿಸ್ಥಿತಿ ಇನ್ನ ಭಾಳ ಹೇಳ್ಯಾರ ಅವರು 5 ಗ್ಯಾರಂಟಿ ನಾವು ಅಟ್ಟೆ ಮಾತಾಡಕತ್ತೀವಿ 500 ರೂಪಾಯಿದಾಗ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂದಾರ ಎಲ್ಲ ಹೆಣ್ಮಕ್ಳಿಗೆ 2,000 ಕೊಡ್ತೀನಿ ಅಂದಾರೆ ಇಲ್ಲವರು ಈಗ ಮನೆ ಯಜಮಾನಿ ಅಂತ ಹೊಸ ನಾಟಕ ಚಾಲು ಮಾಡ ಎಲ್ಲ ಯುವಕರಿಗೂ 3,000 ಈಗೇನು ಹೇಳ್ತಾರ 1 ವರ್ಷದಿಂದ ಡಿಗ್ರಿ ಆದವ್ರಿಗೆ ಮಾತ್ರ ನೀವು ಎಲ್ಲರಲ್ಲಿ ಹೇಳಿದ್ರೆ ಇಬ್ಬರು ಸೈ ಮಾಡಿ ಗ್ಯಾರಂಟಿ ಗ್ಯಾರಂಟಿ ಬರೋದು ಇದು ಭಾಳ ದಿವಸ ಹೋಗಲಿಲ್ಲ 45 ದಿವಸನಾಗಿದೆ ಈ ಹಣ ಬರ ಕಾಂಗ್ರೆಸ್ ಉಂಟು ಇವ್ರು ಏನು ಮಾಡಿದ್ರು ಹೆಂಗಾರ ಮಾಡಿ ಲೋಕಸಭೆ ಇಲೆಕ್ಷನ್ವರೆಗೆ ಇದನ್ನೇನಾರು ಮಾಡಿಕೊಂಡು ಹೋಗಬೇಕು ಲೋಕಸಭೆ ನಂತರ ಎಲ್ಲ ಗ್ಯಾರಂಟಿ ಹೋಗ್ತಾವೆ ಮತ್ತು ನೀವು ಬಸ್ಸಿಗೆ ಡಬಲ್ ರೊಕ್ಕ ಕೊಟ್ಟು ಹೋಗ್ಬೇಕಾಗಿ ಏನು ಅಡ್ಡಾಡಿರಲ್ಲ ಧರ್ಮಸ್ಥಳ ಶೃಂಗೇರಿ ಸವದತ್ತಿ ಚಾಮುಂಡಿ ಇದರ 10 ಪಟ್ಟು ರೇಟ್ ಮುಂದೆ ಡಿಸೆಂಬರ್ ನಂತರ ನಿಮ್ಮ ಕಡೆ ತೊಗೊಳೋದಾರ ನೋಡ್ರಿ ಇಷ್ಟೆಲ್ಲ ಉಚಿತ ಕೊಟ್ಟ ಮ್ಯಾಗೂ KSRTC ಲಾಭದಲ್ಲಿದೆ ಇದೆಂತಾದ್ರೆ ಏನೋದು ಹಂಗಾದ್ರೆ ರೇಷನ್ ಎಲ್ಲನೂ ಪುಕಟ್ ಕೊಟ್ಬಿಟ್ರೆ ಅದು ಲಾಭದಾಗ ಬರ್ತದೆ ಕರೆಂಟು ನೀವು ಹೇಳಿದ್ದನು 200 ಯೂನಿಟ್ಟು ತಿಂಗಳ ಅಂತ ಹೇಳಿ ಈ ಹೊಸ ನಾಟಕ ಏನು ಚಾಲು ಮಾಡ್ಯಾರೋ 12 ತಿಂಗಳು ಸರಾಸರಿ 10% 200-300 ಅದು ಯಾವುದೋ ಹೆಣ್ಮಗಳು ವಿಧವೆ ಹೆಣ್ಮಗಳು ಒಂದೇ ಮಗ ಇರುವೆ ಮನೆಯಾಗ 2 ಬಲ್ಪ ಆ ಹೆಣ್ಮಗಳಿಗೆ 1,03,000 ರೂಪಾಯಿ ಬಿಲ್ ಬರ್ತದೆ ಇವ್ರು ಯಾರನ್ನ ಇವರು ಮೋಸ ಮಾಡ್ಲಕ್ಕತ್ತಾರ ಬಡವ್ರನ್ನ ಈ ರೀತಿ ಬಂಧುಗಳೇ ನಾವು ಇವತ್ತು ಹೆಂಗೆ ಸ್ವಾತಂತ್ರ್ಯ ಹೋರಾಟದ ಮೊದಲು ಕರ ನಿರಾಕರಣೆ ಚಳುವಳಿ ಮಾಡಿದ್ದೀವಲ್ಲ ಇನ್ನು ನಾವೆಲ್ಲರೂ 200 ಯೂನಿಟ್ನ ಒಳಗಿನವ್ರು ಯಾರೂ ಕರೆಂಟ್ ಬಿಲ್ ತುಂಬೋದಲ್ಲಪ್ಪ ಎದಕ್ಕೆ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಎದಕ್ಕೆ ಬೇಕು ಹೆಣ್ಮಕ್ಳದಾರಂದ್ರೆ ಎಲ್ಲರೂ ಹೆಣ್ಮಕ್ಳು ಮತ್ತು ಗಂಡಸರು ಏನು ಮಾಡ್ಯಾರ ಗಂಡಸರಿಗೆ ಪುಕಟ್ ಕೊಡಬೇಕಲ್ಲ ಹೆಣ್ಮಕ್ಳು ನೋಡಿ ನಾವು ಹೋಗ್ಬೇಕಲ್ಲ ಅವ್ರನ್ನ ಮನೆಯನ್ನು ಬಿಟ್ಟು ಅವರು ನಮ್ಗೆ ರೊಟ್ಟಿ ಮಾಡೋರು ದಿಕ್ಕಿಲ್ಲ ಅಂತೇಳಿ ಅಳಕತ್ತಾರ ಗಂಡಸರು ಗಂಡಸರು ಕೂಗಿ ಕೇಳೋರು ಯಾರು ಈ ರಾಜ್ಯದಾಗ ಈ ರೀತಿ ಪರಿಸ್ಥಿತಿ ಬಂದದ ಮನೆಯಾಗ ನಮ್ಗೆ ಊಟ ಸಿಗಲಾಗೈತೆ ತಳತಾರೆ ಒಬ್ಬ ಅವನು ಟೈರ್ ತಳಗೋ ಮಕ್ಕೊಂಡಾನ ನನ್ನ ಹೆಂಡತಿ ಹೋದಕ್ಕೆ ಬಂದೇ ಇಲ್ಲರಿ ಅಂತ ಏನು ಹುಡುಕಾಡ್ಕೊಂಡು ಬರ್ಲಾಕೆ ಯಾರು ಕಳಿಸ್ಬೇಕ್ರಿ ಈಗ ಸಿದ್ದರಾಮಯ್ಯನ ಕಳಿಸ್ಬೇಕು DK ಶಿವಕುಮಾರ್ ಕಳಿಸ್ಬೇಕು ಹಾ ಈ ರೀತಿ ಅವ್ರಿಗೆ ಎಷ್ಟು ದುರಹಂಕಾರ ಬಂದದಂದ್ರೆ